ಇದು ಗುಜರಿಗೆ ಹಾಕಿದ ಕಳ್ಳನ ಕಥೆ. ಕೆಲಸ ಅರಸಿ ಬೆಂಗಳೂರಿಗೆ ಬಂದವನು ಕಳ್ಳನಾಗಿದ್ದ. ಇನ್ನು ಪಶ್ಚಿಮ ಬಂಗಾಳದಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಸಣ್ಣ ಪುಟ್ಟ ಐಟಮ್ಸ್ ಗಳನ್ನು ಕದಿತಾ ಇದ್ದ ಈ ಕದೀಮ. ಇದು ಚಿನ್ನ ಕದ್ದು ಗುಜರಿಗೆ ಹಾಕಿದ ಕಳ್ಳನ ಸ್ಟೋರಿ. ಕೆಲಸ ಅರಸಿಕೊಂಡು ಬೆಂಗಳೂರಿಗೆ ಬಂದವನು ಕಳ್ಳನಾಗಿದ್ದ ಬೆಂಗಳೂರಿನಲ್ಲಿ. ಇನ್ನು ಪಶ್ಚಿಮ ಬಂಗಾಳದಿಂದ ಬಂದು ಬೆಂಗಳೂರಿನಲ್ಲಿ ನಲ್ಲಿ ಪೈಪ್ಗಳನ್ನು ಕದಿತಾ ಇದ್ದ ಈ ಕದೀಮ. ಆರು ತಿಂಗಳ ಹಿಂದೆ ರಾಜಧಾನಿ ಬೆಂಗಳೂರಿಗೆ ಈ ಭೂಪ ಎಂಟ್ರಿ ಕೊಟ್ಟಿದ್ದ. ಇನ್ನು ನಲ್ಲಿಗಳನ್ನು ಕದ್ದು ಗುಜರಿಗೆ ಹಾಕಿ ಹೊಟ್ಟೆಯನ್ನು ತುಂಬಿಸಿಕೊಳ್ತಾ ಇದ್ದ ಈ ಆಸಾಮಿ. ಚಿನ್ನ ಕದ್ದು ಗುಜರಿಗೆ ಹಾಕಿದ ಕಳ್ಳನ ಕಥೆಯನ್ನ ಹೇಳ್ತಾ ಹೋಗ್ತೀವಿ. ಈತ ಆರು ತಿಂಗಳ ಹಿಂದೆ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾನೆ. ಪಶ್ಚಿಮ ಬಂಗಾಳದಿಂದ ಬಂದು ಬೆಂಗಳೂರಿನಲ್ಲಿ ಸಣ್ಣ ಪುಟ್ಟ ಐಟಮ್ಸ್ಗಳನ್ನ ಕದ್ದು ಗುಜರಿಗೆ ಹಾಕ್ತಾ ಇದ್ದ. ಇನ್ನು ಒಂದು ಕಡೆ ಕೊನೆಗೆ ನಲ್ಲಿಗಳನ್ನ ಕದಿಯಲು ಹೋಗಿ ಹಣದ ಜೊತೆ ಬಂಗಾರವನ್ನ ಕೂಡ ಈತ ಕದ್ದಿದ್ದ. ಬಂಗಾರ ಸಿಕ್ಕಂತಹ ಖುಷಿಯಲ್ಲಿ ರಸ್ತೆಯಲ್ಲೇ ಚಿನ್ನವನ್ನ ತೂಕ ಮಾಡಿದ್ದ ಈ ಆಸಾಮಿ. ಎಸ್, ಕೊನೆಗೆ ನಲ್ಲಿ ಕದಿಯಲು ಹೋಗಿ ಹಣದ ಜೊತೆ ಬಂಗಾರವನ್ನ ಕದ್ದಿದ್ದ ಈ ಕದೀಮ. ಇನ್ನು ಬಂಗಾರ ಸಿಕ್ಕ ಖುಷಿಯಲ್ಲಿ ರಸ್ತೆಯಲ್ಲೇ ಚಿನ್ನವನ್ನ ತೂಕ ಮಾಡಿದ್ದ ಈ ಆಸಾಮಿ. ಇನ್ನು ಕದ್ದ ಚಿನ್ನವನ್ನ ಎಲ್ಲಿ ಮಾರಬೇಕು ಅಂತ ಗೊತ್ತಾಗದೆ ಗುಜರಿಗೆ ಹಾಕಿದ್ದ. ಎಸ್, ಕದ್ದಿರುವಂತಹ ಚಿನ್ನವನ್ನ ಎಲ್ಲಿ ಮಾರಬೇಕು ಅಂತ ತಿಳಿಯದೆ ಆ ಬಂಗಾರವನ್ನ ಗುಜರಿಗೆ ಹಾಕಿದ್ದ. 7 ಲಕ್ಷ ಮೌಲ್ಯದ 130 ಗ್ರಾಂ ಚಿನ್ನವನ್ನ ಗುಜರಿಗೆ ಹಾಕಿ 30,000 ರೂಪಾಯಿ ಪಡೆದಿದ್ದ. ಇನ್ನು ಯಶವಂತಪುರ ವ್ಯಾಪ್ತಿಯ ಮತ್ತಿಕೆರೆಯಲ್ಲಿ ಕೈಚಳಕ ತೋರಿದ್ದ ಕಳ್ಳ ಇದೀಗ ಪೊಲೀಸರ ವಶದಲ್ಲಿದ್ದಾನೆ. ಸದ್ಯ ಆರೋಪಿ ಸುಬ್ರತೋ ಮಂಡಲ್ ಅಲಿಯಾಸ್ ಗುಜರಿ ಬಂಧನವಾಗಿದೆ. ಬಂಧಿತನಿಂದ ಕದ್ದಿದ್ದಂತಹ 130 ಗ್ರಾಂ ಚಿನ್ನ ನಗದು ಸೀಜ್ ಮಾಡಿದ್ದಾರೆ ಪೊಲೀಸರು. ಆರೋಪಿಯನ್ನ ಸದ್ಯಕ್ಕೆ ಇದೀಗ ಜೈಲಿಗಟ್ಟಿದ್ದಾರೆ ಯಶವಂತಪುರ ಪೊಲೀಸರು. ಎಸ್, ಕೊನೆಗೆ ನಲ್ಲಿಗಳನ್ನ ಕದಿಯಲು ಹೋಗಿ ಆತ ಚಿನ್ನ ಹಾಗೆ ನಗದನ್ನ ಕಳ್ಳತನ ಮಾಡ್ತಾನೆ. ಆದ್ರೆ ಕದ್ದಿರುವಂತಹ ಐಟಮ್ಸ್ನ ಎಲ್ಲಿ ಮಾರಾಟ ಮಾಡಬೇಕು ಅಂತ ಗೊತ್ತಾಗದೆ ಚಿನ್ನವನ್ನು ಕೂಡ ಗುಜರಿ ಅಂಗಡಿಯಲ್ಲೇ ಮಾರಾಟ ಮಾಡಿದ್ದಾನೆ. ಬಂಗಾರ ಸಿಕ್ಕಂತಹ ಖುಷಿಯಲ್ಲಿ ರಸ್ತೆಯಲ್ಲೇ ಚಿನ್ನವನ್ನ ತೂಕ ಮಾಡಿದ್ದಾನೆ. ಇನ್ನು ಕದ್ದ ಚಿನ್ನವನ್ನ ಎಲ್ಲಿ ಮಾರಾಟ ಮಾಡಬೇಕು ಅಂತ ಗೊತ್ತಾಗದೆ ಗುಜರಿಗೆ ಹಾಕಿದ್ದಾನೆ. 7 ಲಕ್ಷ ಮೌಲ್ಯದ 130 ಗ್ರಾಂ ಚಿನ್ನ ಗುಜರಿಗೆ ಹಾಕಿ 30,000 ರೂಪಾಯಿ ಈತ ಪಡೆದಿದ್ದ. ನೋಡ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಸೊ ಈ ದೃಶ್ಯಾವಳಿಗಳು ಅಲ್ಲಿನ CCTVಯಲ್ಲಿ ಕೂಡ ಸೆರೆಯಾಗಿದೆ. ಆತನ ಕೈಯಲ್ಲಿರೋದೇ 7 ಲಕ್ಷ ಮೌಲ್ಯದ ಚಿನ್ನ ಹಾಗೆ ಒಂದಷ್ಟು ನಗದು. ಇನ್ನು ಯಶವಂತಪುರ ವ್ಯಾಪ್ತಿಯ ಮತ್ತಿಕೆರೆಯಲ್ಲಿ ಈತನ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸದ್ಯ ಆರೋಪಿಯನ್ನ ಇದೀಗ ಯಶವಂತಪುರ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಯ ಹೆಸರು ಸುಬ್ರತೋ ಮಂಡಲ್ ಅಲಿಯಾಸ್ ಗುಜರಿ. ಈಗ ಬಂಧಿತನಿಂದ ಪೊಲೀಸರು ಕದ್ದಿದ್ದ 130 ಗ್ರಾಂ ಚಿನ್ನ ಹಾಗೆ ನಗದನ್ನ ಸೀಜ್ ಮಾಡಿದ್ದಾರೆ. ಇನ್ನು ಆರೋಪಿಯನ್ನ ಸದ್ಯಕ್ಕೆ ಯಶವಂತಪುರ ಪೊಲೀಸರು ಜೈಲಿಗಟ್ಟಿದ್ದಾರೆ. ಎಸ್, ಈತ ಮೂಲತಃ ಪಶ್ಚಿಮ ಬಂಗಾಳದ ವ್ಯಕ್ತಿ. 6 ತಿಂಗಳ ಹಿಂದೆ ಬೆಂಗಳೂರಿಗೆ ಎಂಟ್ರಿ ಕೊಟ್ಟು ಬೆಂಗಳೂರಿನಲ್ಲಿ ಸಣ್ಣ ಪುಟ್ಟ ಐಟಮ್ಸ್ಗಳನ್ನು ಕದ್ದು ಗುಜರಿಗೆ ಹಾಕ್ತಾ ಇದ್ದ. ಅದೇ ಸಂದರ್ಭದಲ್ಲಿ ಚಿನ್ನವನ್ನ ಕೂಡ ಕದ್ದು ಎಲ್ಲಿ ಮಾರಾಟ ಮಾಡಬೇಕು ಅಂತ ಗೊತ್ತಾಗದೆ ಚಿನ್ನವನ್ನು ಕೂಡ ಗುಜರಿಗೆ ಹಾಕಿ ಇದೀಗ ಲಾಕ್ ಆಗಿದ್ದಾನೆ. ಎಸ್, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ವಿಶ್ವನಾಥ್, ಇಲ್ಲಿ ಬೆಂಗಳೂರಿನಲ್ಲಿ ಚಿನ್ನವನ್ನ ಕದ್ದು ಗುಜರಿಗೆ ಹಾಕಿರುವಂತಹ ವ್ಯಕ್ತಿ ಇದೀಗ ಪೊಲೀಸರ ವಶದಲ್ಲಿದ್ದಾನೆ. ಇದೊಂದು ರೀತಿ ಫನ್ನಿ ಕೂಡ ಅನ್ಸುತ್ತೆ. ಸೊ ಗೋಲ್ಡ್ ಅನ್ನ ಕದ್ದ ಮೇಲೆ ಎಲ್ಲಿ ಮಾರಾಟ ಮಾಡಬೇಕು ಅಂತ ಗೊತ್ತಿಲ್ದಿರೋ ಅಷ್ಟು ಅಮಾಯಕನ ಈತ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್. ಹೌದೌದು, ಖಂಡಿತವಾಗ್ಲೂ ಇದು ಚಿನ್ನವನ್ನ ಕದ್ದು ಗುಜರಿಗೆ ಹಾಕಿದಂತಹ ಕಳ್ಳನ ಸುಳ್ಳಿಯನ್ನ ಇವತ್ತು ಕನ್ನಡ ನ್ಯೂಸ್ ಬಿತ್ತರಿಸ್ತಾ ಇರುವಂತದ್ದು. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ, ಈ ಸುಬ್ರತೋ ಮಂಡಲ್ ಏನಿದ್ದಾನೆ, ಈತ ಮೂಲತಃ ಪಶ್ಚಿಮ ಬಂಗಾಳ ಮೂಲದವನು. ಈತ 6 ತಿಂಗಳ ಹಿಂದೆ ಬೆಂಗಳೂರಿಗೂ ಕೂಡ ಬಂದಿರ್ತಾನೆ, ಅದು ಕೆಲಸ ಅರಸಿ ತನ್ನ ಹೊಟ್ಟೆ ಪಾಡನ್ನ ತುಂಬಿಸ್ಕೊಳ್ಳೋದಕ್ಕೋಸ್ಕರ.
ಆದರೆ ಇಲ್ಲಿ ಅವನಿಗೆ ಸರಿಯಾದ ಕೆಲಸ ಸಿಕ್ಕಿರೋದಿಲ್ಲ ಅಥವಾ ಆದರೆ ಸರಿಯಾಗಿ ಕೆಲಸ ಮಾಡೋದಕ್ಕೂ ಕೂಡ ರೆಡಿ ಇರ್ತಿರಲಿಲ್ಲ ಈಗ ಮನೆ ಮನೆಯಲ್ಲಿ ಇದಕ್ಕಾಗಿ ಕಳ್ಳತನ ಕೇಳಿದಂತ ಹೇಳಿದ ಮನೆ ಮನೆಗೆ ನುಗ್ಗಿ ಯಾರು ಇಲ್ಲದನ್ನ ಗಮನಿಸಿ ಮನೆಯಲ್ಲಿ ಇದ್ದಂತ ನಲ್ಲಿ ಅಂದ್ರೆ ನೀರು ಬರುವಂತ ನಲ್ಲಿ ಕೊಳಾಯನ್ನ ಕರಿಯುವಂತ ಕೆಲಸವನ್ನ ಮಾಡ್ತಾ ಇರ್ತಾನೆ ಈಗನೆ 25 ರಿಂದ 26 ಕೊಳಾಯನ್ನು ನಲ್ಲಿಯನ್ನು ಈತ ಕಟ್ಟಿರ್ತಾನೆ ಕದ್ದು ಗುದ್ರಿಗೆ ಹಾಕಿ ಅದರಿಂದ ಒಂದು 100 500 ರೂಪಾಯಿ ಬರ್ತಾ ಇರುತ್ತೆ ಆ ಒಂದು ಹಣದ ಮುಖಾಂತರವಾಗಿ ಹೊಟ್ಟೆಯನ್ನ ತುಂಬಿಸ್ಕೊಳ್ತಾ ಇರ್ತಾನೆ ಇದೇ ರೀತಿ ಏನು ಯಶವಂತಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮತ್ತಿಕೆರೆಯ ಎಚ್ಎಂಟಿ ಲೇಔಟ್ನ ನಿಜೇಶ್ ಎಂಬುವರ ಮನೆಗೆ ಈತ ಕಳೆದ ತಿಂಗಳು 13ನೇ ತಾರೀಕು ನುಗ್ಗಿರ್ತಾನೆ ಈ ಸಂದರ್ಭ 11ನೇ ತಾರೀಕು ನುಗ್ಗಿರ್ತಾನೆ ಈ ಸಂದರ್ಭದಲ್ಲಿ ಮನೆಯವರು ಕೂಡ ವಾಯು ವಿಹಾರಕ್ಕೆ ಹೋಗಿರ್ತಾರೆ ಸಂಜೆ ಸಮಯ ಆಗಿರೋದ್ರಿಂದ ಮನೆಗೆನ ಡೋರ್ ಲಾಕ್ ಮಾಡಿದಾನೆ ಇದನ್ನೇ ಗಮನಿಸಿದಂತಹ ಈತ ನಲ್ಲಿ ಕದಿಯೋದನ್ನ ಬಿಟ್ಟು ಸೀದಾ ಮನೆಗೆ ಹೋಗ್ತಾ ಮನೆಯೊಳಗೆ ನುಗ್ಗಿ ಕಬೋರ್ಡ್ ನಲ್ಲಿ ಇದ್ದಂತಹ 130 ಗ್ರಾಮ ಚಿನ್ನ ಹಾಗೇನೆ ನಗದನ್ನು ಕೂಡ ಎಗರಿಸ್ತಾನೆ ತದನಂತರ ರಸ್ತೆಯಲ್ಲಿ ಹೋಗ್ಬೇಕಾದ್ರೇನೆ ಈತ ಚಿನ್ನವನ್ನ ತೂಕ ಮಾಡ್ಕೊಂಡು ಹೋಗ್ತಾನೆ ಅಂದ್ರೆ ತುಂಬಾ ಖುಷಿಯಾಗಿ ನಲ್ಲಿ ಕದಿಯೋಕೆ ಬಂದನಿಗೆ ಚಿನ್ನನೇ ಸಿಕ್ಬಿಡ್ತು ಅಂತ ಸಿಸಿಟಿವಿ ದೃಶ್ಯಾವಳಿಗಳಲ್ಲೂ ಕೂಡ ನೀವು ಗಮನಿಸಬಹುದು ತದನಂತರ ಈ ಚಿನ್ನವನ್ನ ಎಲ್ಲಿ ಮಾರಬೇಕು ಅಂತ ಈತನಿಗೆ ಗೊತ್ತಾಗೋದಿಲ್ಲ ಸೀದಾ ಹೋಗಿ ಏನು ಗುದ್ರಿಗೇನು ಇವ್ ನಲ್ಲಿ ಕದ್ದಂತಹ ನಲ್ಲಿ ಏನ ಗುದ್ರಿಗೇನ ಹಾಕ್ತಾನೆ ಅದೇ ಗುದ್ರಿಗೆ ಹೋಗಿ ಕೇವಲ 30,000 ರೂಪಾಯಿಗೆ ಅಂದ್ರೆ 7 ಲಕ್ಷ ಮೌಲ್ಯದ 130 ಗ್ರಾಮ್ ಚಿನ್ನವನ್ನ ಕೇವಲ 30,000 ರೂಪಾಯಿ ಗುದ್ರಿಗೆ ಹಾಕ್ತಾನೆ ತದನಂತರ ಬಂದಂತಹ ಹಣವನ್ನ ಕುಡಿದು ಮಜಾ ಮಾಡ್ತಾನೆ ತಾನು ಕದ್ದಂತಹ ಹಣವನ್ನು ಕುಡಿದು ಮಜಾ ಮಾಡಿರ್ತಾನೆ ತದನಂತರ ಏನು ಮನೆಯವರು ಬಂದು ಗಮನಿಸಿದಾಗ ಕಳ್ಳತನ ಆಗಿರೋದು ಬೆಳಕಿಗೆ ಬರುತ್ತೆ ತದನಂತರ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಅನ್ನು ಕೂಡ ಲಾಜ್ ಮಾಡ್ತಾರೆ ನಿಜೇಶ್ ಅವರು ಪ್ರಕರಣವನ್ನು ಬೆನ್ನ ನಡೆದಂತಹ ಪೊಲೀಸರು ಕೂಡ ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಈ ಒಂದು ಪ್ರಕರಣವನ್ನು ಬೆಂದಿದ್ದಾರೆ ತದನಂತರ ಈತ ಗುಜರಿಗೆ ಬಂಗಾರವನ್ನು ಹಾಕಿದ್ದ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗುತ್ತೆ ಎಲ್ಲೋ ಒಂದು ಕಡೆ ಇದು ಫನ್ನಿ ಅಂತ ಅನಿಸಿದ್ರು ಕೂಡ ಈತನಿಗೆ ವಿವೇಚನೆ ಇದ್ರು ಎಲ್ಲಿ ಮಾರಬೇಕು ಯಾವ ರೀತಿಯಾದಂತಹ ಕಾಂಟ್ಯಾಕ್ಟ್ ಕೂಡ ಈತನಿಗೆ ಇರಲಿಲ್ಲ ಅನ್ನೋ ಒಂದು ಮಾಹಿತಿ ಇದೆ ಹೀಗಾಗಿ ತಾನು ಕದ್ದಂತಹ ಆ ಒಂದು ಚಿನ್ನವನ್ನ ಸೀದಾ ಗುಜರಿಗೆ ಹೋಗಿ ಹಾಕಿರ್ತಾನೆ ಈಗ ಸದ್ಯಕ್ಕೆ 130 ಗ್ರಾಮ ಚಿನ್ನದ ಜೊತೆ ನಗದನ್ನು ಕೂಡ ಯಶವಂತಪುರ ಪೊಲೀಸರು ವಶಪಡಿಸಿಕೊಂಡು ಈತನನ್ನ ಜೈಲಿಗೆ ಇಟ್ಟಿರುವಂತದ್ದು ಮಧು ಎಸ್ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ